ಏನಾಯ್ತ ಲಕ್ಷ್ಮಿ ಸಿಕ್ಕದ್ಲ? ಇಂದ ಮಲಗಿದಾಳೆ, ಅವಳಿಗೆ ಸರಿಯಾಗೊಂದು ಕೊಟ್ಟಿದ್ದೀನಿ. ಸೋಸನ್, ಅವಳನ್ನ ಒಳಗ್ ಕರ್ಕೊಂಡು ಹೋಗು. ರೇಖಾ, ರಮಣ, ಏನು ಇವತ್ತು ಯಾರು ಕಾಣ್ತಾನೆ ಇಲ್ಲ? ಇದ್ರು ಈ ಪ್ರಾಬ್ಲಮ್ ಇಂದ ಎಲ್ಲರೂ ಕಳಿಸ್ಬಿಟ್ವಿ. ಓಹೋ, ಮೆತ್ತಗೆ ನಿಧಾನ. ಕಮಲ ಒಳಗಿದ್ದಾರೆ, ಬನ್ನಿ ಸರ್. ಲಕ್ಷ್ಮಿ, ಏನೂ ಆಗಲ್ಲ, ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ಕೆಳಗೆ. ನಾನ್ ಬರ್ತೀನಿ. ರಾಮಣ್ಣ, ಅವ್ರಿಗೊಂದು ಫೋನ್ ಮಾಡಿ. ಆಯ್ತು. ರಾಮಣ್ಣ ಫೋನ್ ಮಾಡಿ ವಿಷಯ ಹೇಳಿ ಕಾಲ್ ಕಟ್ ಮಾಡಿದ ತಕ್ಷಣ ಓಡಿಸ್ತೇ ನೋಡು ಜೀಪ್ ನ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ. ಇವಳನ್ನ ಕರ್ಕೊಂಡವನಿಗೆ ಸರಿಯಾಗಿ ತದಕಿ ಜೀಪ್ ಒಳಗೆ ಹಾಕಿದೀನಿ. ಉಸಿರಿದ್ರೆ ತೆವಳ್ಕೊಂಡು ಹೆಂಗೋಗಿ ಬಚಾವಾಗ್ತಾನೆ. ನನ್ನ ಒಬ್ಬ ಕೂಲಿ ಒಂಥರ ನೀನ್ ನೋಡ್ಬೇಡ. ಕೂಲಿಗೋಸ್ಕರ ನಾನು ಇದನ್ನ ಮಾಡ್ಲಿಲ್ಲ, ಕಮಲಾ ಮೇಲಿರೋ ಅಟ್ಯಾಚ್ಮೆಂಟ್ಗೋಸ್ಕರ ಮಾಡಿದ್ದು. ನಾನು ಈ ಕಾಳಿಪುರಕ್ಕೆ ಬಂದು ಚಾರ್ಜ್ ತಗೊಂಡು 4 ವರ್ಷ ಆಗಿದೆ. ಇಷ್ಟಲ್ಲಿ ವೇಷವಾಟಿಕೆ ಮಾಡ್ತಿದ್ದಾರೆ ಅಂತ ಯಾರಾದ್ರೂ ಬಂದು ಇಲ್ಲಿಗೆ ರೈಡ್ ಮಾಡಿದಾರ? ಕೇಳಿಸ್ಕ, ಇವತ್ತು ನಾನು ಮಾಡಿರೋ ಕೆಲಸ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ತಲೆ ಮೇಲೆ ಟೋಪಿ ಇಲ್ದಂಗೆ ಮಾಡ್ಬಿಡ್ತಾರೆ. ಆದ್ರೆ ನಾನು ಸರ್, ಏನು ಮೊದಲನೇ ಸಲ ಅಲ್ವಲ್ಲ ಈ ದಾರಿಗೆ, ಯಾವ ರೂಮ್ಗೆ ಬೇಕಾದ್ರೂ ಹೋಗ್ಬೋದು, ಯಾರನ್ ಬೇಕಾದ್ರೂ. ಇವತ್ತು ನಾನು ಮಾಡಿದ ಕೆಲಸಕ್ಕೆ ಬೇರೆ ಯಾರ ಜೊತೆ ಮಲಗಿದ್ರು ಸಮಾಧಾನ ಆಗಲ್ಲ ನನಗೆ. ಕಮಲ, ನಂಬಿ ಯಾರು ನಿನ್ನ ಇಲ್ಲಿ ಇರಿಸಿರೋದು ಅವನಿಗೋಸ್ಕರ ಮಾತ್ರ ಅಂತ ನನಗೆ ಗೊತ್ತು. ಆದ್ರೂ ಮೊದಲನೇ ಸಲ ನಾನು ನಿನ್ನ ನೋಡಿದಾಗ ನಂಬಿ ಯಾರು ಗೊತ್ತೇ ಆಗಲ್ಲ. ಒಂದೇ ಒಂದ್ ಸಲ ಕಾಮದೇವ ಏನಲ್ಲ ಕಣೆ, ನಿನ್ನ ನಂಬಿ ಯಾರು? ನಿನಗ್ ಚೆನ್ನಾಗ್ ಗೊತ್ತಿದಲ್ವಾ ರಮಣ, ಸಾರಾಯಿ ಕಾಯಿಸಿ ಬಾರ್ಡರ್ ನ ದಾಟ್ಸಿದ ಕೇಸಲ್ಲಿ ಅಪ್ಪ ನಂಬಿ ಯಾರನ್ನ ಒಂದೇ ಏಟಲ್ಲಿ ಮುಗಿಸ್ಬಿಟ್ಟಿದ್ರು. ಎಕ್ಸೈಸ್ ಸರ್ಕಲ್ ಮರಕ್ಕಾರ್ ಬದಲಿಗೆ ಲಾವ್ ಓದೋದನ್ನ ಬಿಟ್ಟು ಬಂದು ಕೇವಲ 3 ದಿನಕ್ಕೆ ಮರಕಾರ್ ನಮಾಜ್ ಮಾಡುವಾಗ ಕೊಚ್ಚಾಗ್ಬಿಟ್ಟ ಮಗ. ಆಮೇಲೆ ಅವನು ಬಾಂಬೆ ಗೋಡದ, ಅಷ್ಟೇ ಇವನು ನಂಬಿಯಾರು, ಪಕ್ಕ ಕ್ರಿಮಿನಲ್ ನನ್ನ ಮಗ. ನನ್ ಜೊತೆ ನಿನಗ ಮಲಗೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಿನ್ನ ಹೆಣನೆ ಕಣೆ ಸಿಗೋದು ನಂಬಿಯಾರ್ಗೆ. Oh, my God.
ಜಗನ್, ಜೇಕಬ್ ಸರ್ ಕಾರ್ ಅಲ್ವಾ ಇದು? ಸರ್ ರೈಟ್ ಹ್ಯಾಂಡ್ ಅಲ್ಲಿ ಏನು? ನೀವು ಸ್ವಲ್ಪ ಜನ ಬಾಡಿನ ಹಾಸ್ಪಿಟಲ್ ತಗೊಂಡು. ಮತ್ತೆ ನೀನು? ರಾಘವನ್ನಿರೋ ಕ್ವಾರ್ಟರ್ಸ್ ಹೋಗ್ಬೇಕು, ಅಲ್ಲಿಲ್ಲ ಅಂದ್ರೆ ಸ್ಟೇಷನ್ಗೆ ಹೋಗ್ತೀವಿ. ನಿನ್ ಕಾಲೇಜ್ಗೆ ಇನ್ಫೋರ್ಮ್ ಮಾಡಿ, ಹಾಸ್ಟೆಲ್ನಿಂದ ಹುಡುಗರನ್ನ ಕರೆಸು, ಸ್ಟೇಷನ್ ಮುಂದೆ ಸ್ಟ್ರೈಕ್ ಮಾಡಬೇಕು. ಓಕೆ. ಹಲೋ ಸರ್. ಇಲ್ಲ ಸರ್, ಅವ್ರು ಇನ್ನೂ ತಲುಪಿಲ್ಲ. ಒಂದು ವ್ಯಾನ್ ತುಂಬ ಫೋರ್ಸ್ ಇಲ್ಲಿ ಹೊರಟಿದ್ದಾರೆ ಸರ್. ಹೌದು ಸರ್, ಇಲ್ಲಿ ತುಂಬ ಗಲಾಟೆ ಆಗ್ತಾ ಇದೆ. ಅವ್ರು ಬೇಗ ಇಲ್ಲಿ ತಲುಪ್ಲಿಲ್ಲ ಅಂದ್ರೆ ಸರ್, ನಿನ್ನೆ ರಾತ್ರಿ ಯಾರೋ ಫೋನ್ ಮಾಡಿದ್ದಕ್ಕೆ ನಾನು ಡ್ಯೂಟಿಲಿದ್ದ ಇಬ್ರು ಸೇರಿ ರಾಘವನ್ ಸರ್ ಬಾಡಿನ ರಿಕವರ್ ಮಾಡಿದ್ವಿ. ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿ ಪೋಸ್ಟ್ ಮಾರ್ಟಮ್ ಶುರು ಮಾಡ್ಬೇಕು ಅನ್ನೋಷ್ಟರಲ್ಲಿ ಈ ಹುಡುಗರೆಲ್ಲ ಅಲ್ಲಿಗೆ ಬಂದ್ಬಿಟ್ರು. ವಿಧಿ ಇಲ್ದೆ ಆಂಬುಲೆನ್ಸ್ ಅಲ್ಲಿ ಮಂಡ್ಯಗೆ ಬಾಡಿನ ಎತ್ಕೊಂಡು ಹೋಗ್ಬೇಕಾದ್ರೆ ಹುಡುಗರೆಲ್ಲ ಫಾಲೋ ಮಾಡ್ತಾ ಇದ್ರು. ಬೇರೆ ದಾರಿ ಇಲ್ದೆ ಸ್ಟೇಷನ್ಗೆ ವಾಪಸ್ ತಗೊಂಡು ಬಂದ್ವಿ ಸರ್. ನೀವೇನು ಇಷ್ಟು ಬೇಗ? ಒಂದು ಹೋಮ ಇದೆ ಮನೆಯಲ್ಲಿ, ಬರ್ತೀನಿ ಅಂತ ಹೇಳಿದ್ದೆ ರಮಾಗು ಪದ್ಮಗು. ಅವ್ರು ಹೋಮ ಮಾಡಿ ಏನು ಪ್ರಯೋಜನ ಇಲ್ಲ. ನಿಮ್ ಕುಡಿ ಬೆಳೆಯೋದಿದ್ರೆ ಅದು ನನ್ನ ಹೊಟ್ಟೆಲೆ. ಕೋಪ ನನ್ನ ಮೇಲೆ ನಿನ್ನೆ ಅವನ್ನ ಇಲ್ದಿದ್ರೆ ನಾನ್ ಸಹಿಸ್ತಿದ್ದೆ ಅವನ್ನ. ಯಾಕೆ? ನಿನ್ ಮುಟ್ಟಿದ್ದಕ್ಕೆ. ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ನಲ್ಲಿರುವ ಕಾಳಿಪುರದಲ್ಲಿ ನಕ್ಸಲ್ ಆಕ್ರಮಣ. ಕಾಳಿಪುರದ ಸಿಐ ರಾಘವನ್ ಸೇರಿ 9 ಜನ ಮೃತಪಟ್ಟಿದ್ದಾರೆ. ಕಾಳಿಪುರದ ಸಿಐ ರಾಘವನ್ ಕರ್ನಾಟಕದ ಐಜಿ ಚಂದ್ರಶೇಖರ್ ಅವರ ಮಗ ಅರ್ಜುನ್ ಚಂದ್ರಶೇಖರ್, ಅವರು ಮದುವೆಯಾಗುವ ಹುಡುಗಿ ಪ್ರಿಯಾ ಮೆನನ್ ಸೇರಿ 6 ಜನ ಸಿವಿಲ್ ಪೊಲೀಸರು ಬಾಂಬ್ ಬ್ಲಾಸ್ಟ್ ನಲ್ಲಿ ಮೃತಪಟ್ಟಿದ್ದಾರೆ. ನಾನಿಲ್ಲೇ ಇದ್ದೆ. ನಾನಿಲ್ಲೇ ಕೇರಳವರೆಗೂ ಹೋಗಿದ್ದೆ. ಏನಿಲ್ಲ, ಇವನು ಮದುವೆ ಕರಿಬೇಕಲ್ಲ. ನೀನ್ ನೋಡಿದೀಯ? ಇಬ್ಬರನ್ನು. Heh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